ಹಲೋ, ನಮಸ್ಕಾರ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅವಶ್ಯಕವಾಗಬೇಕಾಗಿದ್ದು ನಿದ್ದೆ. ನಿದ್ರೆ ಇಲ್ಲದಿದ್ದರೆ ಅವನು ಹಲವಾರು ರೀತಿಯ ಸಮಸ್ಯೆಗಳಿಗೆ ಸಿಕ್ಕಿ ಪಾಡಬಾರದ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾ ಸ್ಥಿತಿ ಬರುತ್ತದೆ. ಅಂದರೆ ನೆನಪಿನ ಶಕ್ತಿ ಕಡಿಮೆಯಾಗುವುದು, ನಿದ್ರೆ ಬಾರದಿದ್ದ ತಲೆನೋವು ಶುರುವಾಗುವುದು, ತಲೆನೋವಿನಿಂದ ನರಳುವುದು, ಕೈಕಾಲುಗಳ ಸೆಳೆತ, ಊಟ ಮಾಡಿದರೂ ಜೀರ್ಣವಾಗದೇ ಇರುವುದು, ಗ್ಯಾಸ್ಟ್ರಿಕ್ ಉತ್ಪತ್ತಿಯಾಗುವುದು, ಹಾಗೆ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗುವಂತಹ ನಿದ್ರಾಹೀನತೆ ಈಗ ಪ್ರಪಂಚದಲ್ಲಿ ಹಲವಾರು ಜನರನ್ನು ಕಾಡುತ್ತಾ ಇದೆ. ಅದರಲ್ಲೂ ಈ ನಿದ್ರೆಹೀನತೆಯಿಂದ ಸುಮಾರು 76 ರೋಗಗಳು ಬರುತ್ತದೆ ಎಂಬುದು, ಈಗಿನ 76 ವಿಧದ ರೋಗಗಳು ಬರುತ್ತದೆ ಎಂಬುದು ಇತ್ತೀಚಿನ ಸಂಶೋಧನೆಗಳಿಂದ ತಿಳಿದುಬಂದಿದೆ. ಅಂತಹ ಸಂಶೋಧನೆಗಳಿಂದ ತಿಳಿದುಬಂತಹ ವಿಚಾರದಂತೆ ಅಮೇರಿಕದ ನೆವಿಯವರಲ್ಲೂ ಇಂತಹ ಒಂದು ಸಮಸ್ಯೆ ಕಂಡುಬಂತು. ಅವರಲ್ಲಿ ಕ್ರಿಯಾಶೀಲತೆ ಕಡಿಮೆಯಾಗಿದ್ದು, ನೆನಪಿನ ಶಕ್ತಿ ಕಡಿಮೆಯಾಗಿದ್ದು, ಇಂತಹ ಪರಿಸ್ಥಿತಿಯಲ್ಲಿ ಅವರು ಹೊಸ ಹೊಸ ವಿಧಾನಗಳಿಂದ ನಿದ್ದೆ ಮಾಡಲು ಯಾವುದು ಸುಲಭವಾದ ಮಾರ್ಗ ಎಂದು ಪತ್ತೆ ಮಾಡಲಾರಂಭಿಸಿದರು. ಹಾಗೆ ಪತ್ತೆ ಮಾಡಿದ ಒಂದು ವಿಧಾನ ಈಗ ಹೆಚ್ಚು ಜನಪ್ರಿಯವಾಗಿದೆ. ಅದನ್ನು ಅಮೇರಿಕನ್ ನೆವಿಯವರ ಒಂದು ವಿಧಾನವೆಂದು ಪ್ರಸಿದ್ಧವಾಗಿದೆ. ಅಮೇರಿಕನ್ ನೆವಿಯವರ ನಿದ್ರಾಹೀನತೆಗೆ ಕಂಡುಹಿಡಿದ ಆ ಪದ್ಧತಿ ತುಂಬ ಫಲದಾಯಕವಾಗಿರುವುದರಿಂದ ಈಗ ಪ್ರಪಂಚದಲ್ಲಿ ಹಲವು ಕಡೆ ಇದನ್ನೇ ಬಳಸುತ್ತಾ ಬಂದಿದ್ದಾರೆ. ಎಲ್ಲರಿಗೂ ಇದರಿಂದ ಉತ್ತಮ ಫಲಿತಾಂಶ ಸಿಕ್ಕಿ ಸುಖವಾದ ನಿದ್ರೆಯನ್ನು ಮಾಡುತ್ತಿರುವುದನ್ನು ನಾವು ನೋಡುತ್ತೇವೆ. ಈ ಒಂದು ವಿಧಾನವನ್ನು ನೀವು ಸಹ ಅಳವಡಿಸಿಕೊಂಡರೆ ನಿಮಗೆ ನಿದ್ರಾಹೀನತೆಯಲ್ಲಿರುವಂತಹ ಸಮಸ್ಯೆಯಿಂದ ಪಾರಾಗಲು ಸಾಧ್ಯ ಎಂಬುದು ನನ್ನ ಅಭಿಪ್ರಾಯ. ಆದ್ದರಿಂದ ಈ ಒಂದು ವಿಧಾನವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ. ಅದಕ್ಕಿಂತ ಮೊದಲು ಮಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ಹಾಗೆಯೇ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ. ಈಗ ಆ ವಿಷಯವನ್ನು ನಾನು ಹೇಳ್ತೇನೆ. ಆ ಅಮೇರಿಕನ್ ನೇವಿಯವರು ಕಂಡುಕೊಂಡಂತಹ ಆ ವಿಧಾನ ಯಾವುದೆಂಬುದನ್ನು ಈಗ ಪರಿಶೀಲಿಸೋಣ. ಆ ವಿಧಾನದಲ್ಲಿ ಮೊದಲನೇದಾಗಿ ಅವರು ಹೇಳುವುದು ಅಂಗಾತವಾಗಿ ಮಲಗಿಕೊಳ್ಬೇಕು. ಅಂಗಾತವಾಗಿ ಮಲಗೋದು, ಅಂಗಾತವಾಗಿ ಕೈಗಳನ್ನೆಲ್ಲ ಸುಮ್ಮನೆ ಇಟ್ಟುಬಿಟ್ಟು, ಸುಮ್ಮನೆ ಎರಡೂ ಬದಿಗೆ ಇಟ್ಟುಬಿಟ್ಟು ಹಾಗೆ ಮಲಗಿ ನೀವು ನಿಮ್ಮ ಮೊದಲು ಹಣೆಯನ್ನು ಟೈಟನ್ ಮಾಡಬೇಕು. ಟೈಟನ್ ಮಾಡೋದಂದರೆ ಹೇಗೆ? ನೀವು ಹಣೆಯನ್ನು ಹೀಗೆ, ನಿಮ್ಮ ಹಣೆಯನ್ನು ಹಿಂಗೆ ಮಾಡಿಬಿಟ್ಟು ಕಣ್ಣುಗಳನ್ನು, ಕಣ್ಣುಬ್ಬುಗಳನ್ನು ಮೇಲಕ್ಕೆತ್ತಿ ಒಂಥರ ಬಲ ಗಟ್ಟಿಯಾಗಿ ಹಿಡಿದುಕೊಂಡಂಗೆ, ಅಂದರೆ ಬಲವಾಗಿ ಹಿಂದಕ್ಕೆ ಇಳಿದುಕೊಂಡಂಗೆ ನೀವು ಹಿಡಿದುಕೊಂಡಾಗ ನಿಮ್ಮ ಹಣೆ ಗಟ್ಟಿಯಾದಂಗೆ ಅನಿಸುತ್ತದೆ, ಬಲವಾಗಿ ಅನಿಸ. ಕೋಪ ಬಂದಾಗ ಹೆಂಗೆ ಮನುಷ್ಯನ ಹಣೆ ಹೆಂಗೆ ಗಡಸಾಗಿ ಕಾಣುತ್ತೋ ಆ ಥರ ಗಟ್ಟಿಯಾಗಿರುತ್ತದೆ. ಹಾಗೆ ಗಟ್ಟಿಯಾದಾಗ ನೀವು ಹಾಗೆ ಒಂದು ಎರಡು ಮೂರು ಸರಿ ಮಾಡಿದಾಗ ನಿಮ್ಮ ಆ ಹಣೆಯ ಭಾಗದಿಂದ ಮುಖದವರೆಗೂ ಆ ಒಂದು ಗಟ್ಟಿತನ ಬರುತ್ತದೆ. ಆ ಮುಖವನ್ನು ಈ ರೀತಿ ನೀವು ಗಟ್ಟಿ ಮಾಡಿ ಆಮೇಲೆ ನಿಧಾನ ಸಡಿಲಗೊಳಿಸಬೇಕು. ಸಡಿಲಗೊಳಿಸುತ್ತಾ ಬಂದಾಗ ನಿಮಗೆ ಅದು ಒಂಥರ ಸಮಾಧಾನ ಆಗುತ್ತೆ. ಆ ಸಮಾಧಾನದಿಂದ ಮುಂದಕ್ಕೆ ಏನಾಗುತ್ತೆ ಅಂತ ನೋಡಿ. ಆಮೇಲೆ ನೀವು ಹಾಗೆ ಅಂಗಾತ ಮಲಗಿಕೊಂಡು ಕೈಗಳನ್ನು ಎರಡೂ ಕಡೆಗೆ ಬಿಟ್ಟು, ಎರಡೂ ಸೈಡಿಗೆ ಬಿಟ್ಟು, ಕೈಗಳಿಗೆ ಶಕ್ತಿಹೀನವಾಗಿದೆ, ಶಕ್ತಿ ಇಲ್ಲ ಎಂಬಂತೆ ಕೈಗಳನ್ನು ಅಲ್ಲಾಡಿಸದೆ ಹಾಗೆ ಉಸಿರನ್ನು ಎಳೆಯುತ್ತಾ ಮಲಗಿಕೊಳ್ಳಿ. ಹಾಗೆ ಮಲಗಿಕೊಂಡು ಹೀಗೆ ಒಂದು 5 ಸೆಕೆಂಡ್ಗಳ ಕಾಲ ಹೀಗೆ ಮಾಡಿ. ಆಮೇಲೆ ಅದನ್ನಾದಮೇಲೆ ನೀವು ರಿಲ್ಯಾಕ್ಸ್ ತಗೊಬೇಕು, ರಿಲ್ಯಾಕ್ಸ್ ಮಾಡ್ಕೊಬೇಕು. ರಿಲ್ಯಾಕ್ಸ್ ಟೈಟ್ ಮಾಡೋದು, ಲೂಸ್ ಮಾಡೋದು. ರಿಲ್ಯಾಕ್ಸ್ ಟೈಟ್ ಮಾಡಿ ಲೂಸ್ ಮಾಡಿದಾಗ ಅಂದರೆ ಕೈಗಳನ್ನು ಗಟ್ಟಿಯಾಗಿ ಇಟ್ಕೊಂಡು ಆಮೇಲೆ ಸಡಿಲ ಬಿಡೋದು. ಹಾಗೆ ಬಿಟ್ಟು ಆಮೇಲೆ
ರಿಲ್ಯಾಕ್ಸೇಷನ್ ಮೂಡಲ್ಲಿ ಮಲಗಬೇಕು, ಅಂದರೆ ವಿಶ್ರಾಂತಿ ಪಡೆದ ಹಾಗೆ ನೀವು ಮಲಗ್ಕೊಬೇಕು. ಹಾಗೆ ಮಲಗಿಕೊಂಡು ಒಂದು ಎರಡು ಸೆಕೆಂಡು, ಮೂರು ಸೆಕೆಂಡ್, ನಾಲ್ಕು ಸೆಕೆಂಡ್, ಐದು ಸೆಕೆಂಡ್ ಕಾಲ ಹಾಗೆ ನೀವು ಮಲಗಿರಬೇಕು. ಆಮೇಲೆ ನೀವು ಏನು ಮಾಡಬೇಕಂದ್ರೆ, ನೀವು ಆ ಸ್ಥಿತಿಯಲ್ಲೇ ಮಲಗಿಕೊಂಡು ನೀವು ಲಾಂಗ್ ದೀರ್ಘವಾಗಿ ಶ್ವಾಸೋಚ್ಛ್ವಾಸವನ್ನು ಎಳೆದುಕೊಂಡು ಬಿಡುವುದನ್ನು, ನಿಮಗೆ ಮೂಗಿನಲ್ಲಿ ಎಳೆದುಕೊಳ್ಳೋದು ಕಷ್ಟವಾದರೆ ಬಾಯಲ್ಲಿ ಎಳ್ಕೋಬೋದು, ಮೂಗಿನಲ್ಲಿ ಎಳ್ಕೊಳ್ಳುವುದೇ ಸುಖವಾಗಿ. ದೀರ್ಘವಾಗಿ ಉಸಿರನ್ನು ಎಳ್ಕೋಬೇಕು, ಹಾಗೆ ಸ್ವಲ್ಪ ಹೊತ್ತು ಒಳಗಿಟ್ಟುಕೊಂಡು ಮತ್ತು ನಿಧಾನವಾಗಿ ಉಸಿರನ್ನು ಬಿಡಬೇಕು. ಹಾಗೆ ಐದಾರು ಸಲ ಮಾಡಿದ ಕೂಡಲೇ ನಿಮ್ಮ ಆಮ್ಲಜನಕ ಅಂದರೆ ಆಕ್ಸಿಜನ್ ದೇಹದೊಳಗೆ ಹೋಗುವುದರಿಂದ ನಿಮ್ಮ ದೇಹದಲ್ಲಿ ಹೆಚ್ಚಿನ ಒಂದು ರೀತಿಯ ಉತ್ತೇಜನ ಸಿಗುತ್ತೆ, ನಿಮ್ಮ ಎಲ್ಲ ಅಂಗಾಂಗಗಳು ಕೆಲಸ ಮಾಡಲು ಶುರುವಾಗುತ್ತದೆ. ಶ್ವಾಸದಿಂದ ನಿಮಗೆ ಆಮ್ಲಜನಕ ಹೆಚ್ಚು ಹೆಚ್ಚು ನಿಮ್ಮ ದೇಹದೊಳಗೆ ಹೋದಂಗೆ ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗವು ಕೆಲಸಕ್ಕೆ ಕ್ರಿಯಾಶೀಲತೆಯಲ್ಲಿ ತೊಡಗುತ್ತದೆ. ಈಗ ಕ್ರಿಯಾಶೀಲತೆ ತೊಡಗಿದಾಗ ನಿಮಗೆ ಆ ಹೊತ್ತಿನಲ್ಲಿ ನಿಮಗೆ ನಿದ್ರೆ ಬರಬೇಕಾದಂತಹ ಪರಿಸ್ಥಿತಿ ಇರುವುದರಿಂದ ನೀವು ನಿದ್ರೆಯನ್ನು ಮಾಡ್ತಾ ಇರಬೇಕು. ನಿದ್ರೆಯನ್ನು ಮಾಡುವ ಬಗ್ಗೆ ಯೋಚಿಸಬೇಕು. ನಿದ್ರೆಯನ್ನು ಮಾಡುವ ಬಗ್ಗೆ ಯೋಚಿಸುತ್ತಾ ಹಾಗೆ ಮತ್ತು ಬ್ರೀತಿಂಗನ್ನು ಮುಂದುವರಿಸಬೇಕು. ಹಾಗೆ ಕೆಲವು ಟೈಮ್ ಮಾಡಿದ ಮೇಲೆ ಈಗ ನೀವು ಕಾಲಿನ ಪಾದದಿಂದ ನಮ್ಮ ಸೊಂಟದವರೆಗಿನ ನಿಮ್ಮ ಅಂಗವನ್ನು ಕಾಲಿನ ಭಾಗವನ್ನು ಸಡಿಲ ಮಾಡಬೇಕು. ಸಡಿಲ ಮಾಡುವುದೆಂದರೆ ಹೇಗೆ, ನನಗೆ ಅದರಲ್ಲಿ ಯಾವುದೇ ಸ್ವಾಧೀನ ಇಲ್ಲ ಎಂಬಂತೆ, ಯಾವುದೇ ಸ್ವಾಧೀನ ಇಲ್ಲ ಎಂಬಂತೆ ನೀವು ಸಡಿಲಗೊಳಿಸಬೇಕು. ಸಡಿಲಗೊಳಿಸಿ ಹಾಗೆ ಆಗದಿದ್ದರೆ ಅದನ್ನು ಒಬ್ಬ ಟೈಟನ್ ಮಾಡಬೇಕು. ಟೈಟನ್ ಮಾಡೋದಂದರೆ ಗಟ್ಟಿಯಾಗಿ ಅದರಲ್ಲಿ ನೀವು ಮನಸ್ಸಿನಲ್ಲಿ ಅಂದುಕೊಂಡು ಗಟ್ಟಿಯಾಗಿ ಅದನ್ನು ಕಾಲುಗಳನ್ನು ತೊಡೆಯಿಂದ ಕೆಳಗೆ ಪಾದದವರೆಗೆ ನೀವು ಗಟ್ಟಿಯಾಗಿ ಇಟ್ಕೋಬೇಕು. ಆಮೇಲೆ ಅದು ನಿಮ್ಮ ದೇಹಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಎಂಬಂತೆ ನೀವು ಮನಸ್ಸಿನಲ್ಲಿ ಅಂದುಕೊಂಡು ಹಾಗೆ ಸಡಿಲ ಬಿಟ್ಟುಕೊಂಡು ನೀವು ಮಲಗಬೇಕು. ಹಾಗೆ ಮಲಗ್ತಾ ಇದ್ದರೆ ನಿದ್ರೆ ತಾನಾಗೆ ಬರುತ್ತೆ. ಹಾಗೆ ಅದಾದ ಮೇಲೆ ನೀವು ಇನ್ನೂ ನಿದ್ರೆ ಬರಲಿಲ್ಲ ಅಂದರೆ ನೀವು ಮನಸ್ಸಿನಲ್ಲಿ ನೀವು ಕಲ್ಪನೆಯನ್ನು ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿ ನಾನು ಈ ಕತ್ತಲೆಯ ಸಮಯದಲ್ಲಿ ನಿದ್ರೆ ಮಾಡಬೇಕಾದಂಥ ಸಮಯ, ನಿದ್ರೆ ಮಾಡಬೇಕಾದ ಸಮಯದಲ್ಲಿ ನಾನು ಕತ್ತಲೆಯಲ್ಲಿದ್ದೇನೆ, ಈ ಕತ್ತಲಾಗಿದೆ, ನನ್ನ ಕಣ್ಣಿಗೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸುತ್ತಿದೆ, ನಕ್ಷತ್ರಗಳು ಮಿನುಗುತ್ತಿದೆ ನನಗೆ ಕಾಣಿಸುತ್ತಿದೆ ಎಂಬ ಕಲ್ಪನೆಯನ್ನು ಮಾಡಿಕೋಬೇಕು. ಆ ಕಲ್ಪನೆ ನೀವು ನಿಜವಾಗಿಯೂ ನಾನು ಕಾಣ್ತಾ ಇದ್ದೇನೆ ಎಂಬ ಒಂದು ಭಾವಕ್ಕೆ ನೀವು ಬರಬೇಕು. ಹೀಗೆ ನೀವು ಮಾಡ್ತಾ ಇದ್ದಾಗ, ನೀವು ಕನಸು ಕಾಣ್ತಾ ಇದ್ದಾಗ, ನೀವು ಅಂದುಕೊಂಡಾಗ ನಿಮಗೆ ನಿದ್ದೆ ಬರುತ್ತೆ, ನಿದ್ದೆ ತಾನಾಗಿ ಬರ್ತಾ ಇರುತ್ತೆ. ಕೆಲವರಿಗೆ ಈ ನಿದ್ದೆ ಅಷ್ಟು ಬೇಗವಾಗಿ ಬರುವುದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ಅವರ ಮನಸ್ಸು ಅದಕ್ಕೆ ಅಷ್ಟು ಸರಿಯಾಗಿ ಹೊಂದಿಕೊಳ್ಳುವುದಿಲ್ಲ. ಆದುದರಿಂದ ಅವರು ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು. ಪ್ರತಿಯೊಂದು ಈ ಹೇಳಿದಂತಹ ಐದು ವಿಧಾನಗಳನ್ನು ನೀವು ಅಳವಡಿಸಿಕೊಳ್ಬೇಕು. ಮೊದಲು ನಿಮ್ಮ ಹಣೆಯನ್ನು ಗಟ್ಟಿ ಮಾಡಿಕೊಳ್ಳುವುದು, ಹಣೆಯನ್ನು ಗಟ್ಟಿ ಮಾಡಿ ಮುಖವನ್ನು ಸಡಿಲಗೊಳಿಸುವುದು. ಆಮೇಲೆ ನಿಮ್ಮ ಕೈಗಳನ್ನು ಗಟ್ಟಿ ಮಾಡಿ ಕೈಗಳನ್ನು ಸಡಿಲಗೊಳಿಸುವುದು. ಆಮೇಲೆ ಬ್ರೀತಿಂಗ್ ಮಾಡುವುದು. ಬ್ರೀತಿಂಗ್ ಅಂದರೆ ದೀರ್ಘವಾಗಿ ಶ್ವಾಸೋಚ್ಛ್ವಾಸವನ್ನು ಮಾಡುವುದು. ಆಮೇಲೆ ನೀವು ಮನಸ್ಸಿನಲ್ಲಿಯೇ ಅಂದುಕೊಳ್ಳುವುದು, ಇದು ನಾನು ನಿದ್ದೆ ಮಾಡಬೇಕಾದ ಸಮಯ, ಅದರಿಂದ ನನ್ನ ಕೈ ಕಾಲುಗಳಿಗೆ ಕಾಲುಗಳನ್ನು ಗಟ್ಟಿ ಮಾಡಬೇಕು, ಸಡಿಲಗೊಳಿಸಬೇಕು. ಗಟ್ಟಿ ಮಾಡಿ ಸಡಿಲಗೊಳಿಸೋದು, ಬಿಗಿಯಾಗಿ ಹಿಡಿದುಕೊಂಡು ಸಡಿಲಗೊಳಿಸುವುದು, ಬಿಗಿಯಾಗಿ ಹಿಡಿದು ಸಡಿಲಗೊಳಿಸಿ ಅದನ್ನು ನನಗೂ ಆ ಕಾಲಿಗೂ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ಮಲಗುವುದು. ಆಮೇಲೆ ನೀವು ಈಗ ನಿದ್ರೆಯ ಸಮಯ, ನಿದ್ರೆಯನ್ನು ಮಾಡುವುದು, ಈಗ ನಿದ್ರೆಯ ಸಮಯ ಎಂಬ ಕನಸು ಕಾಣುವುದು. ಅದಕ್ಕೆ ಕತ್ತಲೆಯಾಗಿದೆ, ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸುತ್ತಿದೆ, ನಾನು ಆಕಾಶವನ್ನು ನೋಡುತ್ತಾ ಮಲಗಿದ್ದೇನೆ ಎಂಬಂತೆ ಕಣ್ಣು ಮುಚ್ಚಿ ಆ ಭಾವನೆಯಲ್ಲೇ ಮಲಗುವುದು. ಈ ಐದು ವಿಧಾನಗಳನ್ನು ನೀವು ಅನುಸರಿಸುತ್ತಾ ಬಂದರೆ ಕಡೆ ಪಕ್ಷ 21 ದಿನಗಳಾದನ್ನಾದರೂ ಮಾಡಿದರೆ, 21 ದಿನಗಳು ಮರಿಬೇಡಿ, 21 ದಿನಗಳನ್ನಾದರೂ ಮಾಡಿದರೆ ನಿಮಗೆ ನಿದ್ರೆಯ ತೊಂದರೆ, ನಿದ್ರೆಗಿರುವಂತಹ ಒಂದು ಸಮಸ್ಯೆ ಪರಿಹಾರವಾಗಿ ನೀವು ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯವಾಗುತ್ತದೆ. ಈ ರೀತಿಯ ನೀವು ನಿಮಗೆ ನಿದ್ರೆಗೆ ಇರುವಂತಹ ಸಮಸ್ಯೆಯನ್ನು ಪರಿಹರಿಸಿಕೊಂಡರೆ ನಿಮ್ಮ ಕಾಲು ಕೈಗಳ ಸೆಳೆತ, ನಿಮ್ಮ ತಲೆನೋವು, ಉತ್ಸಾಹ ಇಲ್ಲದೇ ಇರುವುದು ಹಾಗೂ ಊಟ ಸೇರದೇ ಇರುವುದು, ಇಂತಹ ಸಮಸ್ಯೆಗಳಿಂದ ನಿಮಗೆ ಪರಿಹಾರ ಸಿಗುತ್ತೆ. ಇಂತಹ ಸಮಸ್ಯೆಗಳಿಂದ ನೀವು ಪರಿಹಾರ ಸಿಕ್ಕಿ ನೀವು
ಜೀವನದಲ್ಲಿ ಸುಖವಾಗಿ ಸಂತೋಷವಾಗಿ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. ಹಲವು ರೀತಿಯ ನನಗೆ ಯಾರೋ ಕೇಳ್ತಾ ಇದ್ದರು, ಯಾರೋ ಹಲವರು ಕೇಳಿದ್ರು ಕಾಲಿನ ಸೆಳೆತಕ್ಕೆ ಏನು ಔಷಧಿ ಏನು ಮಾಡಬೇಕು ಅಂತ. ಇದು ನಿದ್ರಾಹೀನತೆ ಇದ್ದವರಿಗೆ ಕಾಲಿನ ಸೆಳೆತ ಬರುತ್ತೆ, ಕೈ ಕಾಲು ಸೆಳೆತ ಕಾಣಿಸಿಕೊಳ್ಳುತ್ತೆ. ಆ ಥರ ನಿದ್ರೆ ಇಲ್ಲದೇ ಇರುವಂಥ ಸಮಸ್ಯೆಯನ್ನು ನೀವು ಪರಿಹರಿಸಿಕೊಂಡ್ರೆ, ನಿದ್ರೆಗಿರುವಂಥ ಸಮಸ್ಯೆಯನ್ನು ಪರಿಹರಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಸುಖವಾಗಿ ಆರೋಗ್ಯವಾಗಿರಲು ಸಾಧ್ಯ. ಆದರೆ ಇಷ್ಟು ನೀವು ಮಾಡಿಯೂ ನಿಮಗೆ ನಿದ್ರೆ ಬರ್ತಾ ಇಲ್ಲ ಎಂದರೆ ನೀವು ತಜ್ಞರಾದ ಡಾಕ್ಟರ್ ಬಳಿ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡರೆ ಉತ್ತಮ ಎಂಬುದನ್ನು ಮರೆಯಬಾರದು. ಇದೆಲ್ಲವೂ ಒಂದು ಮಾರ್ಗದರ್ಶನ, ಒಂದು ಗೈಡೆನ್ಸ್ ಅಷ್ಟೇ. ಅದು ಬಿಟ್ಟು ನೀವು ಅದಕ್ಕಿಂತ ಹೆಚ್ಚಿನ ಸಮಸ್ಯೆಗಳಿದ್ದಾಗ ನೀವು ತಜ್ಞ ವೈದ್ಯರನ್ನು ಕಂಡು ಅವರಿಂದ ಸರಿಯಾದ ಪರೀಕ್ಷೆಗಳನ್ನು ಮಾಡಿಸಿ ನಿಮಗೆ ಬೇರೆ ಯಾವುದಾದರೂ ರೋಗವಿದೆಯೇ ಎಂಬುದನ್ನು ಪತ್ತೆ ಮಾಡಿ ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಮಾಡಿದಾಗ ನಿಮಗೆ ನಿದ್ದೆ ಬರುತ್ತೆ. ಆದರೆ ಸಾಮಾನ್ಯವಾಗಿ ಕಾಣಿಸುವಂತಹ ನಿದ್ರಾಹೀನತೆಗೆ ನಾನು ಹೇಳಿದಂತಹ ಅಮೇರಿಕನ್ ನೇವಿಯವರ ಈ ಕ್ರಮ ಅತ್ಯುತ್ತಮವಾದ ಒಂದು ವಿಧಾನ ಎಂಬುದನ್ನು ನೆನಪಿನಿಟ್ಟುಕೊಂಡು ನಿಮಗೆ ನಿದ್ರಾಹೀನತೆ ಎಂಬ ಒಂದು ಸಮಸ್ಯೆ ಬಂದಾಗ ಅದನ್ನು ಬಳಸಿಕೊಳ್ಳಿ. ಇದು ಪ್ರತಿಯೊಬ್ಬರಿಗೂ ಆಗುವಂತಹ, ಪ್ರತಿಯೊಬ್ಬರಿಗೂ ಬೇಕಾದಂಥ ಒಂದು ವಿಧಾನ ಎಂಬುದನ್ನು ಮರೆಯಬೇಡಿ. ಇಂತಹ ಹಲವಾರು ವಿಚಾರಗಳಿವೆ, ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನಿಮಗೆ ಎಲ್ಲ ವಿಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ನಿಮ್ಮ ಜೀವನಕ್ಕೆ ಬೇಕಾದಂಥ ಹಲವಾರು ವಿಚಾರಗಳು ಈ ವಿಡಿಯೋಗಳಲ್ಲಿ ಇರುತ್ತದೆ. ಅದನ್ನು ನೋಡಿ ಹೆಚ್ಚು ಹೆಚ್ಚು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಯೌವನದಲ್ಲಿ ಯಶಸ್ವಿಯಾಗ್ತೀರಿ, ನೀವು ಯೌವನದಲ್ಲಿ ಅಭಿವೃದ್ಧಿ ಆಗ್ತೀರಿ. ಇಂತಹ ಮತ್ತೊಂದು ವಿಡಿಯೋಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.